ಯಾವ ಮೋದಿಯವರು ದೇಶದಲ್ಲಿ ಅಚ್ಚದಿಂದ ಬಂದಿದೆ ಅಂತ ಹೇಳ್ತಿದ್ರು. ಭಯನೋರ್ ಭಯೋ ಅಂತ ಭಾಷಣವನ್ನು ಎಲ್ಲ ದೇಶದಲ್ಲಿ ಮಾಡಿ ಮಾಡಿ ಜನ ಕೇಳಿ ಕೇಳಿ ಅದೇ ರಾಗ ಅದೇ ಹಾಡು ಅಂತ ತಿಳಿದು ಇವತ್ತು ಪಂಚರಾಜ್ಯ ಚುನಾವಣೆಯಲ್ಲಿ ಮೋದಿಯ ಒಂದು ಹಿನ್ನಡೆಯನ್ನು ತೋರಿಸ್ಕೊಳ್ತದೆ. ಎಷ್ಟು ದಿನ ಕೇಳೋಕ್ಕಾಗತ್ತೆ ಅದೇ ಭಾಷಣವನ್ನು, ಒಂದೇ ಭಾಷಣವನ್ನು ಕೇಳಿ 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 ದೇಶದಲ್ಲಿ ಜನ ಸುಸ್ತಾಗಿದ್ದಾರೆ. ಆದರೆ ನಾಲ್ಕು ಮುಕ್ಕಾಲು ವರ್ಷಕ್ಕೆ ಅಭಿವೃದ್ಧಿ ಯಾವುದೇ ಚಿಂತನೆಯನ್ನು ಅವರು ಮಾಡಲಿಲ್ಲ. ಅದು ಇವತ್ತು ಜನ, ಈ ದೇಶದ ಜನ ತೀರ್ಮಾನ ಮಾಡ್ತಾರೆ ಅನ್ನೋದನ್ನ ಇವತ್ತು ಒಂದು ಸುದ್ದಿ ಬಂದಿದೆ. ನಿಮ್ಗೆ ಗೊತ್ತಾಯ್ತಾ ಇವತ್ತು ಕಾಂಗ್ರೆಸ್ ಏನು ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಸ್ನೇಹಿತರೆ, ಯಾವ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು? ಆಯ್ನವ್ರು ಮುಂಜಾತರು ಹೇಳಿದ್ದಾರೆ ಜೈಲಿಗೆ ಹೋದಂತ ಅಂತ ಹೇಳಬಾರ್ದು ಅಂತ ಹೇಳ್ಯಾರೆ. ಅವ್ರ ಹೆಸರೇ ಹೇಳಲ್ಲ ಜೈಲಿಗೆ ಹೋದಂತ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಾರೆ ಅಂತೀವಪ್ಪ. ಜೈಲಿಗೆ ಕಳಿಸಿದ್ದಾರೆ. ಹಾ,